नगु अन्नोदु प्रीतिय भाषे, नगु अन्नोदु गेलुविन आसे, नगु अन्नोदु मुंदिन कनसु, नगु अन्नोदु मुग्ध मनस्सु, नगु अन्नोदु कष्ट मरेसु औषधि, नगु अन्नोदु तुंबि हरियुव नदी, नगु अन्नोदु अर्थ माड्कोंड्र मुख, नगुविनिंदले एल्लर जीवन सुख, नगुविद्दागले प्रपंच सुंदर, नगुविल्लदिद्दरे बाळु हाळु मंदिर। Looking at the beautiful guys and all the beautiful guys looking at the handsome guys and the respected audience. This is a product which men can also use and women can also use. Achcha! Aiyya, yena product? Wah, ada! Jinka chaka perfume. This is a bus stop scene. Three guys are standing. A girl passes by them. First guy. Now the girl starts crying and praying. Ayyo Rama, Krishna, Swami, Allah. Yenaito? No guys, look at me. Chinta illa. Taga. Jinka chaka perfume. Now the girl puts the perfume and goes in front of the guys. You and I in this beautiful world. jinka chaka perfume. Yell, vodro, aika in the beetle. Company, company, yada the company, please, company, company. ನಿಂಗೊತ್ತಾ ಸೂಪರ್ ಸ್ಟಾರ್ ಹುಟ್ಟಿ ಅವ್ನ ನಂಗೆ ಪ್ರಪೋಸ್ ಮಾಡ್ದ ನಾನ್ ಹೇಳ್ದೆ ನಿಂಗ್ ಗೊತ್ತಾ ಹೀರೋಯಿನ್ ರಮ್ಯಾ ಅವಳ ನನ್ ಸೆಕೆಂಡ್ ಕಸಿನ್ 701 702 703 ಅಯ್ಯಬ್ಬಾ ನಿಮಗೆ ಗೊತ್ತಾ ಜಿಂಕ ಚಕ್ಕ ಪರ್ಫ್ಯೂಮ್ ಸೂಪರ್ ನಿಜ ಇರ್ಬೇಕಾ ಜಿಂಕ ಚಕ್ಕ ಪರ್ಫ್ಯೂಮ್ ಆಲ್ ಫ್ಯಾಕ್ಟ್ಸ್ ನೋ ಲೈಸ್ ದಿಸ್ ಇಸ್ ದ ಆಫೀಸ್ ಸೀನ್ ಮೋಹನ್ ಹಾಯ್ ಮೋಹನ್ ಚಿಮನ್ ಮೋಹನ್ ಸರ್ ಟೀ ಚಿಮನ್ ಫೈಲ್ ಮೋಹನ್ ಚಿಮನ್ ಲಂಚ್ ಮೋಹನ್ ಚಿಮನ್ ಲಾಲ್ ಚಾರ್ಲಿ ಜಿಂಕ ಚಕ ಪರ್ಫ್ಯೂಮ್ ಇಸ್ ದ ಬೆಸ್ಟ್ ಶರ್ಟ್ ಲಗಾಯ ಹಾರ್ ಗಯ ನಾಮ ಬದಲ್ನಾ ಪಡಾ ಜಿಂಕ ಚಕ ಪರ್ಫ್ಯೂಮ್ ಬೆಟ್ ಕಟ್ ಬಡಾ ಮಗಾ ಹುಷಾರ್ ಕಬಡಿ ಕಬಡಿ ಯಾರು ಕಬಡಿ ಪ್ಲೀಸ್ ಬಸ್ ಸ್ಟಾಪ್ ಸೀನ್ ಒಂದ್ ಹುಡುಗ ಒಂದ್ ಹುಡುಗಿ ಮೇಡಮ್ ಮೇಡಮ್ ಅಯ್ಯೋ ಮೇಡಮ್ ಮೇಡಮ್ ಅಯ್ಯ ಜಿಂಕ ಚಕ ಪರ್ಫ್ಯೂಮ್ ಜೋರ್ ಕ ಚಟ್ಕ ಧೀರೆ ಸೆ ಲಗೆ ಕಾಪಾಡಿ ಯಾರಾದ್ರೂ ಕಾಪಾಡಿ ದಯವಿಟ್ಟು ಕಾಪಾಡಿ ಕಾಪಾಡಿ ಪ್ಲೀಸ್ ಯಾರಾದ್ರೂ ಬಂದನ್ನ ಕಾಪಾಡಿ ಜಿಂಕ ಚಕ ಪರ್ಫ್ಯೂಮ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಮನೇಲೂ ಸ್ಟ್ರಿಕ್ಟು ಕಾಲೇಜಲ್ಲೂ ಸ್ಟ್ರಿಕ್ಟು ಒಟ್ನಾಗ ಎಲ್ಲಾ ಕಡೆ ರಿಸ್ಟ್ರಿಕ್ಟು ಹೌದು ಸ್ಟೂಡೆಂಟ್ಸ್ಗೆ ಫ್ರೀಡಮ್ ಸಾಕ ಇನ್ನೂ ಬೇಕಾ ಅವ್ರಿಗೆ ಕೇಳೋಣ ಬನ್ನಿ ಫ್ರೀಡಮ್ ಬೇಕಾ ಇನ್ನೂ ಸಾಕ ಸಾಕು ಎಷ್ಟು ಅಂತ ಫ್ರೀಡಮ್ ತಗೊಳಕಾಗುತ್ತೆ ಕೊಟ್ಟಿರೋ ಫ್ರೀಡಮ್ಮೇ ಸಾಕು ಫ್ರೀಡಮ್ಮೇ ಇಲ್ಲ ಆಕ್ಚುಲಿ ಏನು ಎಲ್ಲದಕ್ಕೂ ಬೈತಾರೆ ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ 7 ಗಂಟೆಗೆ ಹೋಗ್ತೀನಿ ಅಂತಂದೆ ಪೆಟ್ರೋಲ್ಗೆ ದುಡ್ಡಿಲ್ಲ 50 ರೂಪಾಯಿ ಕೊಡಿ ಅಂದೆ ಆಗಲ್ಲ ಅಂದೆ ಒಂದು 50 ರೂಪಾಯಿ ಕೊಡೋಕ್ಕೆ ಸಿಕ್ಕಾಬಟ್ಟೆ ಪೇಚಾಡಬೇಕು ಮನೆಯಲ್ಲಿ ಅದೇ ಕಷ್ಟ ರಾತ್ರಿ 11 ಗಂಟೆ ಮನೆಗೆ ಬರ ಮನೆಗೆ ಸೇರೋದು ರಾತ್ರಿ ಎಲ್ಲ ಸುತ್ತಾಡ್ಬಿಟ್ಟು ಮತ್ತೆ 7 ಗಂಟೆಗೆ ಪೆಟ್ರೋಲ್ ಬೇಕು ಅಂದ್ರೆ ಎಲ್ಲಿಂದ ಕೊಡೋದು
ರಾತ್ರಿ 11:30 ಹೋಗೋದು ಅಂತಲ್ಲ ವಿ ಆರ್ ಯೂತ್ಸ್ ನಮ್ ಬೇರೆ ಏನೇನೋ ಕೆಲಸಗಳಿರುತ್ತೆ ಎಂಜಾಯ್ ಮಾಡೋದಿರುತ್ತೆ ಇನ್ನೇ ನಮ್ಮ ತಂದೆ ವಯಸ್ಸಾದ್ಮೇಲೆ ಎಂಜಾಯ್ ಮಾಡೋಕ್ಕಾಗುತ್ತೆ ಮೈಸೂರು ಸಿಟಿ ಎಷ್ಟು ದೊಡ್ಡದಾಗಿದೆ ನೋಡಿ ಒಂದು ರಿಂಗ್ ರೋಡ್ ಒಂದು ರೌಂಡ್ ತಿರುಗಿದ್ರೆ ಪೆಟ್ರೋಲ್ ಖಾಲಿ ಆಗುತ್ತೆ ಅದು ಅವ್ರ ಪ್ರಾಬ್ಲಮ್ ಪರ್ಸನಲ್ ಪ್ರಾಬ್ಲಮ್ ಆರ್ ಗಾಡಿ ತಗೊಳ್ರು ಅಥವಾ ಲೂನಾ ತಗೋಬೇಕಾದ್ರೆ ಮೈಲೇಜ್ ಜಾಸ್ತಿ ಕೊಡುತ್ತೆ ಮೈಸೂರು ಸುತ್ತಕ್ಕೆ ಈ ಪೇರೆಂಟ್ಸ್ ನಮ್ಗೆ ತುಂಬ ಫ್ರೀಡಮೇ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಸ್ಟೂಡೆಂಟ್ ಲೈಫಿಂದನೇ ಬಂದಿದ್ದಾರೆ ನಮಗೆ ಅವರು ಕೇಳಿದಾಗ ದುಡ್ಡು ಕೊಡ್ತಾರೆ ಆದರೆ ಫಸ್ಟ್ ಬೈತಾರೆ ಆದರೆ ಆಮೇಲೆ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಹೋಗ್ತೀನಿ ಪರ್ಮಿಷನ್ ಕೇಳಿದ್ರೆ ಅವ್ರು ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ ಈಗ ಗಾಡಿ ವಿಷಯ ಬಂದಾಗಲೂ ಅಷ್ಟೇ ಮನೇಲಿ ಒಂದು ಗಾಡಿ ಕೊಡಿಸಿ ಅಂತ ಹೇಳಿದಾಗ ಗಾಡಿ ಕೊಡಿಸೋದೇ ಇಲ್ಲ ಕಾಲಲ್ಲಿ ಈಗಲೇ ಎರಡು ಚಕ್ರ ಇದೆ ಜೊತೆ ಇನ್ನೆರಡು ಚಕ್ರನ ಜೊತೆಗೆ ಅಂತ ಬೇರೆ ಹೇಳ್ತಾರೆ ಮೈಸೂರು ಸಿಟಿ ಸುತ್ತ ಗಾಡಿ ಬೇಕಾಗಿಲ್ಲ ಸೈಕಲ್ಲು ಸಾಕು 50 paisa ಲೋನಲ್ಲೇ ಹೋಗ್ಬೋದು ಅದಕ್ಕೆ ಎರಡು ಚಕ್ರನೇ ಅನ್ನೋದು ಅದಕ್ಕೆ ಎರಡು ಚಕ್ರನೇ ಅನ್ನೋದು ಅದೇ ನೀವೇನಿ ಗಾಡಿಯಲ್ಲಿ ಬರ್ತೀರಾ ನೀವು ಸೈಕಲ್ ಅಲ್ಲೇ ಬರ್ಬೋದಲ್ಲ ಕಾಲೇಜಿಗೆ ಬಂದು ಓದಕ್ಕೆ ಮಾಡಕ್ಕೆ ಮಾತ್ರ ಪೆಟ್ರೋಲ್ ಕೇಳೋದು ಕಾಲೇಜ್ ಬರೋದಕ್ಕೆ ಎಲ್ಲ ಸದುಪಯೋಗ ಪಡಿಸ್ಕೊಳಕ್ಕೆ ಮೈಸೂರು ಸಿಟಿ ಸುತ್ತಕ್ಕೆ ರಿಂಗ್ ರೋಡ್ ಅಲ್ಲಿ ತಿರುಗಕ್ಕಲ್ಲ ರಾತ್ರಿ 11 ಮೈಸೂರು ಸಿಟಿ ನೋಡ್ಬೇಕಾಗಿಲ್ಲ ಬೆಳಗಿಂದ ಸಂಜೆವರೆಗೂ ನೋಡ್ಬೋದು ಅವನೊಂದು ಮಾತು ಹೇಳ್ದ ನಮ್ಮ ಪೇರೆಂಟ್ಸುವೇ ಓದಿರ್ತಾರೆ ಅಂತ ನಾವು ಹೇಳ್ತಿರೋದೇ ಅದು ಜನರೇಷನ್ ಗ್ಯಾಪ್ ಅವರು ಆಗಿನ ಕಾಲದ ತರ ಯೋಚನೆ ಮಾಡ್ತಾರೆ ಈಗ ಎಷ್ಟೊಂದು ಬದಲಾಗಿದೆ ಜನರೇಷನ್ ಗ್ಯಾಪ್ ಇರೋದಕ್ಕೋಸ್ಕರನೇ ಸೈಕಲ್ ಓಡಾಡ್ತಿರೋ ನಮ್ಮ ತಂದೆಗಳು ಅದೇ ಅವ್ರು ಗಾಡಿ ಕೊಡ್ಸಿದ್ದಾರೆ ಓಡಾಡಲಿ ಕಾಲೇಜ್ಗೆ ಹೋಗ್ಲಿ ಬೇರೆ ಟ್ಯೂಷನ್ ಹೋಗ್ಲಿ ಅಂತ ಅಷ್ಟೇ ಇವ್ರು ಅದು ಬಿಟ್ಬಿಟ್ಟು ಅಲ್ಲಿ ಓಡಾಡೋದು ಇಲ್ಲಿ ಓಡೋದು ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಅವ್ರು ಅಷ್ಟೇ ಇದು ಮಾಡ್ತಿರೋದು ಆ ಜನರೇಷನ್ ಗ್ಯಾಪ್ ತಿಳ್ಕೊಂಡಿದ್ದಾರೆ ಅವ್ರು ಸೈಕಲ್ ಓಡಾಡ್ತಿರೋದ್ಬಿಟ್ಟು ಗಾಡಿ ಓಡಾಡ್ತಿದ್ದಾರೆ ಮೊಬೈಲ್ ಲ್ಯಾಂಡ್ಲೈನ್ ಇತ್ತೀವೋ ಲ್ಯಾಂಡ್ಲೈನ್ ತೆಗಿಸಿ ಮೊಬೈಲ್ ಕೊಟ್ಟಿದ್ದಾರೆ ನಮ್ಮ ಕೈಗೆ ಎಲ್ಲರೂ ಎಲ್ಲೋದು ಸಿಗಲಿ ಅಂತ ಅದರಿಂದ ಅಷ್ಟೇ ಅದಕ್ಕೆ ನಮಗೆ ಕೊಟ್ಟಿರೋ ಫ್ರೀಡಮ್ ಸಾಕು ಮೊಬೈಲ್ ಫೈನ್ ಕೊಡಿಸಿದಾಗ ಇದು ಕರೆನ್ಸಿ ಹಾಕಿಸ್ಕೊಡಲ್ಲ ಅವ್ರ ಕಷ್ಟ ಬಂದಾಗ ಮನೇಲಿ ಮಾಡಿ ನಮ್ ವರ್ಕ್ ಮಾಡಿಸ್ಕೋತಾರೆ ಅದೇ ನಮ್ಗೆ ಕಷ್ಟ ಬಂದಾಗ ನಾವು ಮಾಡೋ ಕಾಸೇ ಕೊಡಲ್ಲ ನಾವೇನು ಮಾಡೋಣ ಅದಕ್ಕೆ ಓಕೆ ಮನೆ ಕೆಲಸ ಮಾಡಿದ್ರೆ ಅದೇ ಆಫೀಸಲ್ಲಿ ಕೆಲಸ ಮಾಡೋ ಸಂಬಳ ಸಿಗೋತರ ಏನಾದ್ರು ಸಿಗ್ಬೇಕಂತ ರೂಲ್ಸ್ ಇದೆಯಾ ರೂಲ್ಸ್ ಅಂತ ಅಲ್ಲ ಅದೇ ಅವ್ರು ಹೆಲ್ಪ್ ಮಾಡ್ಕೊಂಡ್ರೆ ನಮ್ಗೆ ಹೆಲ್ಪ್ ಮಾಡಕ್ ಅವ್ರು ಬಿಡ್ಬೇಕು ಅಂತ ನಾನು ಹೇಳ್ತಾ ಇರೋದು ಸರಿ ಪ್ರೀತಿ ಮಾಡ್ತಾರೆ ನಮ್ಮನ್ನ ಸರಿ ಪ್ರೀತಿ ಒಂದೇ ಆಗಲ್ಲ ಸಮಥಿಂಗ್ ಮೆಟೀರಿಯಲ್ ಬೇಕೇ ಬೇಕಲ್ವಾ ನಮ್ಮ ಖುಷಿಗೋಸ್ಕರ ಫಾರ್ ಎಕ್ಸಾಂಪಲ್ ಈಗ ಬರ್ಡೇಗೆ ವಿಶ್ ಮಾಡಿದ್ರೆ ಸಾಕಾಗಲ್ಲ ಏನಾದ್ರು ಗಿಫ್ಟ್ ಕೊಟ್ರೆ ಸ್ವಲ್ಪ ಖುಷಿ ಆಗುತ್ತೆ ವಾಚು ಮೊಬೈಲ್ ಫೋನು ಬೈಕು ಆ ಥರ ಮೆಟೀರಿಯಲ್ಲು ಇಂಪಾರ್ಟೆಂಟ್ ಯಾವತ್ತು ಹಾರ್ಟಿಂದ ಬರಬೇಕು ಹಾರ್ಟಿಂದ ಬಂದಾಗಲೇ ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಇರೋದು ಅದಕ್ಕೆ ಗಿಫ್ಟ್ ಕೊಡ್ತಾರೆ ಅವ್ರು ಕೊಡ್ತಾರೆ ಅದಕ್ಕೆ ಅಂತ ಆಗ ಬರ್ತಡೇ ಪಾರ್ಟಿಗೆ ನಾವು ಕರೆದಿದ್ದು ಗಿಫ್ಟ್ ಕೊಡೋಕ್ಕಾಗೋಲ್ಲ ನಾವು ಗಿಫ್ಟ್ಗಳಿಗೋಸ್ಕರನೇ ಬರ್ಡೇ ಪಾರ್ಟಿ ಮಾಡ್ಕೊಂಡಂಗಾಯ್ತು ಹಂಗಾರೆ ನಾವು ಹೇಳ್ತಿರೋ ಅರ್ಥ ಅಷ್ಟೇ ಒಬ್ಬ ಹುಡುಗ ಲವ್ ಮಾಡ್ತಿರ್ತಾನೆ ಅವ್ನು ಹೇಳಿದ್ರೆ ಆ ಹುಡುಗಿಗೆ ಅರ್ಥ ಆಗದೆ ಇರ್ಬೋದು ಫಾರ್ ಎಕ್ಸಾಂಪಲ್ ಒಂದು ಡೈಮಂಡ್ ರಿಂಗು ಅಥವಾ ಒಂದು ಚೈನ್ ಏನಾದ್ರು ಕೊಟ್ಟರೆ ಫ್ರೀಡಮ್ ಅಂದರೆ ಬರೀ ದುಡ್ಡಿನ ವಿಷಯನೇ ಅಲ್ಲ ಬೇರೆ ಥರನೂ ಇರುತ್ತೆ ನಾವು ಬರೀ ದುಡ್ಡಕ್ಕೊಂದಿಗೆ ಇದು ಮಾಡೋದಕ್ಕಾಗೋದಿಲ್ಲ ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಬೇರೆ ಎಲ್ಲ ಏನೇನೋ ಮಾಡಿರ್ತಾರೆ ನಾವು ಅದಕ್ಕೋಸ್ಕರ ಅವ್ರಿಗೆ ಇನ್ನೂ ಹೀಯಾಳ್ಸೋದಕ್ಕಾಗೋದಿಲ್ಲ ದುಡ್ಡು ಒಂದೇ ಅಲ್ಲ ಎಲ್ಲಾನು ನಾವು ಅವ್ರ ಮಕ್ಕಳಾಗಿ ಅವ್ರಿಗೆ ಸಹಾಯ ಮಾಡಬೇಕು ಅವ್ರು ಕಷ್ಟಪಟ್ಟು ನಮ್ಮನ್ನು ಕಾಲೇಜಿಗೆ ಸೇರಿಸಿರ್ತಾರೆ ಅದನ್ನ ನಾವು ಸಂಪಾದನೆ ಮಾಡಿ ಅವ್ರನ್ನ ಕಾಪಾಡಬೇಕು ಸುಮ್ಮನೆ ನಾವು ನಮಗೆ ಗಿಫ್ಟ್ ಬೇಕು ಅದು ಬೇಕು ಅನ್ನೋದಲ್ಲ ಪೇರೆಂಟ್ಸ್ ಆ್ಯನಿವರ್ಸರಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ಕೊಡ್ದೇನೆ ಒಂದು ಹುಡುಗಿಗೋಸ್ಕರ ಒಂದು ಡೈಮಂಡ್ ರಿಂಗಿಗೆ ದುಡ್ಡು ಕೇಳೋದು ಯಾವನೇ ಸರ್ ಕ್ಲಾಸ್ ಯಾವಾಗ ಬಿಡ್ತಾರೋ ಅದೇ ಅರ್ಧ ಗಂಟೆ ಆದಮೇಲೆ ನಮ್ಮ ಮನೆಗೆ ಹೋಗ್ತೀವಿ ಕಾಲು ಗಂಟೆ ಲೇಟ್ ಆದ್ರೂ ನಮಗೆ ಕೇಳ್ತಾರೆ ಎಲ್ಲಿಗೆ ಹೋಗಿದೆ ಏನೋ ತುಂಬ ಪ್ರಶ್ನೆಗಳು ಬರುತ್ತೆ ಆಮೇಲೆ ಹುಡುಗಿರ್ ಒಂದು ಫೋನ್ ಬಂದ್ರು ಅವ್ರಿಗೆ ಡೌಟ್ ಬರುತ್ತೆ ನಾವೇನೇ ಮಾಡ್ತಾ ಇರ್ತೀವಿ ಅಂತ ಹುಡುಗಿರ್ ಫೋನ್ ಬಂದ್ರೆ ಡೌಟ್ ಬರುತ್ತೆ ಅಂದ್ರೆ ನೀವು ಎಷ್ಟು ಮಟ್ಟಕ್ಕೆ ನಂಬಿಕೆ ಇಟ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಹಾಫ್ ಅನ್ ಅವರ್ ಲೇಟ್ ಆಗೋದು ಮನೇಲಿ ಕೇಳ್ತಾರೆ ಅಂತ ಅವ್ರು ಹಂಗೆ ಮಾಡ್ಕೊಂಡಿದ್ದಾರೆ ಮನೇಲಿ ನಾವು ಅದೇ 1 ಗಂಟೆ ಲೇಟ್ ಆಗೋರು ಏನಕ್ಕೆ ಅಂತ ಅವ್ರಿಗೆ ತಿಳ್ಕೊಂಡಿರ್ತಾರೆ ಏನು ಮಾಡಲ್ಲ ಅಂತ ನಂಬಿಕೆ ಇರುತ್ತೆ ನಮ್ಮಲ್ಲಿ ಅವ್ರಿಗೆ ಅದಕ್ಕೆ ಅವ್ರು ಹಂಗೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಈಗ ಕೊಟ್ಟಿರೋದು ಸ್ವಾತಂತ್ರ್ಯ ಸಾಕು ಅಮ್ಮ ಹೆಂಗೆ ನಮಗೆ ಸಾಕಿರ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ ಅವ್ರಿಗೆ ಗೌರವ ಕೊಡಬೇಕೇ ಹೊರತು ಅವ್ರು ಇಷ್ಟು ಕೊಟ್ಟಿದಾರಲ್ಲ ಅಂತ ಸಂತೋಷ ಪಡಬೇಕೇ ಹೊರತು ಅವ್ರನ್ನ ಮತ್ತೆ ಇನ್ನೂ ಕೊಡಿ 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 ಅಂತ ಕೇಳಬಾರ್ದು ಮನೇಲಿ ಫಿಲಮ್ಗೆ ಹೋಗಕ್ಕೆ ಬಿಡಲ್ಲ ಹೇಳಿದ್ರು ದುಡ್ಡು ಕೊಡಲ್ಲ ಅದಕ್ಕೆ ನಾವು ಕಾಲೇಜ್ ಕ್ಲಾಸ್ ಎಲ್ಲ ಬಂಗ್ ಹೊಡೆದ್ರು ಫಿಲಮ್ಗೆ ಹೋಗ್ತೀವಿ ಮನೇಲಿ ಗೊತ್ತಾದ್ರೆ ಅನುಭವಿಸ್ತೀವಿ ಮನೇಲಿ ಫ್ರೀಡಮ್ ಕೊಟ್ಟಿಲ್ಲ ಸೊ ವಿ ಆರ್ ಡೂಯಿಂಗ್ ಆಲ್ ದಿಸ್ ಫ್ರೀಡಮ್ ಕೊಟ್ಬಿಟ್ಟು ಒಂದ್ಸಲಿ ಕೊಟ್ಟು ನೋಡ್ಲಿ ಒಂದ್ಸಲಿ ಒಂದು ಫಾರ್ ಎಕ್ಸಾಂಪಲ್ ಒನ್ ಇಯರ್ ಫುಲ್ಲು ನೀವು ಹೆಂಗ್ ಬೇಕಾದ್ರೂ ಇರಿ ನೋಡೋಣ ಏನಾಗ್ತೀರಾ ದುಡ್ಡು ಕೊಡ್ಲಿ ಅದೇ ನಮ್ಗೆ ಅವಾಗ ನಮ್ಗೆ ನಂಬಿಕೆ ಉಳಿಸ್ಕೋತೀವಿ ಫಿಲಮ್ಗೆ ಕಾಸು ಕೊಡಲ್ಲ ಅಂತ ಹೇಳಿದ್ರು ಅವರು ಒಂದ್ ಫಿಲಮ್ ನ ವೀಕ್ಲಿ ಒನ್ಸ್ ನೋಡಿದ್ರೆ ಅಟ್ಲೀಸ್ಟ್ ಕಾಸು ಕೊಟ್ಟು ಈಸಿ ಮಾಡ್ಕೊಡ್ಬೋದು ಒಂದೇ ಫಿಲಮ್ ನ 4 ಶೋ ನೋಡ್ಕೊಂಡು ಇರೋ ಕಾಸ್ ಎಲ್ಲ ವೇಸ್ಟ್ ಮಾಡಿದ್ರೆ ಯಾವ ಪೇರೆಂಟ್ ತಾನೇ ನೀ ಹಾಳಾಗ ಹೋಗಪ್ಪ ಅಂತ ಹೇಳ್ತಾರೆ ಫ್ರೀ ಟೈಮ್ಲಿ ಫಿಲಮ್ ಹೋದ್ರೆ ಯಾರು ಬೇಡ ಅನ್ನಲ್ಲ ಅವ್ರು ಕಾಲೇಜ್ಗೆ ಬಂಕ್ ಹಾಕೋದ್ರೆ ಯಾರು ಸುಮ್ಮನೆ ಇರ್ತಾರೆ ಕಾಲೇಜವರು ಬೈತಾರೆ ಆಮೇಲೆ ಮನೇಲೂ ಬೈತಾರೆ ಬಂಕ್ ಹಾಕ್ಬಿಡೋದ್ರೆ 1000 ಫೀಸ್ ಕೊಟ್ಬಿಟ್ಟು ಕಾಲೇಜಿಗೆ ಸೇರಿಸ್ಬಿಟ್ಟು ಮತ್ತೆ ಫಿಲಮ್ಗೂ ದುಡ್ಡು ಕೊಡ್ಬೇಕಾ ಕಾಲೇಜಿಗೆ ದುಡ್ಡು ಕೊಟ್ಟರೆ 1000 ದುಡ್ಡೇ ಅಲ್ವಾ ಅದು ವೇಸ್ಟ್ ಅದು ಕೊನೆಗೆ ಇವ್ರು ಹಾಳಾಗ್ಬಿಟ್ಟು ಮನೆಗೆ ಮುಂದೆ ಹೋಗಿ ಅಪ್ಪ ಅಮ್ಮನ ಮುಂದೆ ಹತ್ರ ಅವರೇ ಅದನ್ನು ಅನುಭವಿಸ್ಬೇಕಾಗತ್ತೆ ಇವ್ರೇನ್ ಮಾಡ್ತಾರೆ ಕಾಲೇಜ್ ಲೈಫ್ ಇರೋದು ಎಂಜಾಯ್ಮೆಂಟ್ ಮಾಡೋಕ್ಕೆ ಫಿಲಮ್ ನೋಡಬೇಕು ಓದಬೇಕು ಎಲ್ಲ ಜೊತೆಗಿರಬೇಕು ಫಿಲಮ್ ಬಗ್ಗೆ ಅಷ್ಟು ಚೀಪಾಗಿ ಏನು ಮಾತಾಡೋದು ಫಿಲಮ್ ನೋಡಲೇಬಾರ್ದಾ ಫಾರ್ ಎಕ್ಸಾಂಪಲ್ ಕೆಲವು ಫಿಲಮ್ ತುಂಬ ಚೆನ್ನಾಗಿರುತ್ತೆ ಅದನ್ನ ಇವರು ಅದರಲ್ಲಿ ಕೆಟ್ಟದಿರೋದೇ ತೊಗೋತಾರೆ ಆದರೆ ಅದರಲ್ಲಿರೋ ಒಳ್ಳೇದನ್ನು ತೊಗೋಬೇಕು ಒಂದು ಫಿಲಮನ್ನು 4 ನೋಡೋದ್ರಲ್ಲಿ ಏನಿದೆ ಅಂತಂದರೆ 4 ಅದೊಂದು ಥಾಟು ನಮ್ಮ ಮನಸ್ಸಲ್ಲಿ ಹೋಗಲಿ ಅರ್ಥ ಮಾಡ್ಕೊಳ್ಳೋಣ ಅಂತ ಎಲ್ಲರೂ
ಇವ್ರ ಅಪ್ಪ ಅಮ್ಮಗೆ ನಂಬಿಕೆ ಇಲ್ಲ ಅಂತಾರೆ, ಇವ್ರ ಅಪ್ಪ ಅಮ್ಮ ದುಡ್ಡು ಕೊಡ್ತಿಲ್ಲ, ಇವ್ರು ಒಳ್ಳೆ ಫಿಲಮ್ ಅಂತ ಹೇಳ್ತಾರೆ, ಅವ್ರು ಒಳ್ಳೆ ಫಿಲಮ್ ಹೋಗ್ತಾರೆ ಅಂತ ಅಪ್ಪ ಅಮ್ಮಗೆ ಏನ್ ಗೊತ್ತಿರುತ್ತೆ. ಒಳ್ಳೆ ಫಿಲಮ್ ಅಂದ್ರೆ ಫ್ಯಾಮಿಲಿ ಜೊತೆನೆ ಹೋಗೋದಲ್ಲ, ಅದೇ ಹಂಗೆ ಫ್ರೆಂಡ್ಸ್ ಜೊತೆನೆ ಹೋಗ್ಬೇಕು. ಒಳ್ಳೆ ಫಿಲಮ್ ಅಂದ್ರೆ ಫ್ಯಾಮಿಲಿ ಜೊತೆನೆ ಹೋಗ್ಬೋದು, ಎಲ್ಲ ಫಿಲಮ್ ಫ್ಯಾಮಿಲಿ ಜೊತೆ. ಈಗ ಬರೋ ಫಿಲಮ್ ಎಲ್ಲ ಫಿಲಮ್ ಫ್ಯಾಮಿಲಿ ಜೊತೆ ಹೋಗೋಕ್ಕಾಗಲ್ಲ, ಒಪ್ಕೊಂಡೆ. ಅದಕ್ಕೋಸ್ಕರ ನೀವು ಕಾಲೇಜಿಗೆ ಬಂದ್ ಹಾಕಿ ಅಂತ ಫಿಲಮ್ ಬರೀ ಫ್ರೆಂಡ್ಸ್ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅವ್ರು ಪ್ರತಿಯೊಂದಕ್ಕೂ ಫ್ರೀಡಮ್ ಕೊಡ್ಲೇಬೇಕು ಅಂದ್ರೆ ನಾವು ಕೇಳ್ಕೊತಾ ಇರೋದು. ಎಲ್ಲದಕ್ಕೂ ಫ್ರೀಡಮ್ ಕೊಟ್ರೇನೆ ನಾವ್ ಏನ್ ಬೇಕಾದ್ರೆ ಮಾಡಕ್ಕಾಗೋದು. ಇದು ಫಿಲಮ್ಗೆ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಅವ್ರಿಗೆ ಫ್ರೀಡಮ್ ಕೊಟ್ರೇನೆ ಹೋಗಕ್ಕಾಗೋದು. ಇಲ್ಲಾಂದ್ರೆ ಬರೀ ಕಾಲೇಜ್ ಆದ ತಕ್ಷಣ ಮನೆಗೆ, ಮನೆಯಿಂದ ಕಾಲೇಜ್ಗೆ, ಇಲ್ಲ ಟ್ಯೂಷನ್ ಸೇರಿಸಿದ್ರೆ ಟ್ಯೂಷನ್ಗೆ, ಬರೀ ಓದೋದು ಬರೀ ಪುಸ್ತಕದ ಬದನೆಕೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ತಾನೇ ಅವ್ರು ಹೇಳಿದ್ರು ಲವ್ 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 ಅಂತ. ಪೇರೆಂಟ್ಸ್ ಯಾಕೆ ಅದನ್ನ ಅಪೋಸ್ ಮಾಡ್ತಾರೆ ಅಂದ್ರೆ, ಇಫ್ ಇನ್ ಕೇಸ್ ಇವಾಗ ನೀನ್ ಓದಕ್ ಹೋಗ್ತಿದ್ಯಪ್ಪ ಕಾಲೇಜ್ಗೆ, ಲವ್ ಮಾಡಕ್ಕಲ್ಲ, ಅವ್ರು ಅಟೆನ್ಷನ್ ಡೈವರ್ಟ್ ಆಗುತ್ತೆ, ಓದಕ್ಕೆಲ್ಲ ಆಗೋದಿಲ್ಲ. ಕಾಲೇಜ್ ಬುಕ್ಸ್ ಅಲ್ಲಿ ಲವ್ ಸ್ಟೋರಿ ಇದೆಯಲ್ಲ, ಅದು ಓದ್ಬೇಕು. ಅದು ಇಟ್ ಈಸ್ ಇನ್ ಸಿಲಬಸ್, ಓದಿ ನಮ್ಮ ಇದು ಫ್ಯೂಚರ್ ಇರ್ತಾನೆ. ಅದು ಡ್ರಗ್ ಅಡಿಕ್ಷನ್ ರೇಟ್ ಮತ್ತೆ ಇದರ ದುರಭ್ಯಾಸ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಕ್ಸೆಸ್ ಫ್ರೀಡಮ್ ಅಂತ ಅದೇನಿಲ್ಲ ಸರ್, ಯೂತ್ ಹೆಂಗ್ ಇರ್ಬೇಕು ಹಂಗಿರ್ಬೇಕು. ಡ್ರಗ್ಸ್ ಅದು ಎಲ್ಲ ಅಡಿಕ್ಟ್ ಆದ್ರೆ ಅವ್ರಿಗೆ ಹಣೆ ಬಾರ, ಅದು ನಾವೇನ್ ಮಾಡಕ್ ಆಗಲ್ಲ. ಅವ್ರ ವೀಕ್ನೆಸ್ ಪ್ಲಸ್ ನಮ್ಮ ಎಜುಕೇಶನ್ ನಮ್ಗೆ ಮುಖ್ಯ. ಎಜುಕೇಶನ್ ಜೊತೆಗೆ ಲವ್ ಮುಖ್ಯ, ಲವ್ ಮುಖ್ಯ, ಎಂಟರ್ಟೈನ್ಮೆಂಟ್ ಮುಖ್ಯ, ಎಲ್ಲ ಮುಖ್ಯ. ಎಲ್ಲಾನ ಒಂದೇ ಸತಿ ಅನ್ಭವಿಸ್ಬೇಕು, ಫ್ರೀಡಮ್ ಬೇಕು. ನಾವು ಬಂಕ್ ಹಾಕಿದ ತಕ್ಷಣ ಸ್ಟಡೀಸ್ ನಿಲ್ಸ್ಬಿಡ್ತೀವಿ ಅಂತ ಏನ್ ಹೇಳಿ ಇಲ್ಲ. ಸ್ಟಡೀಸ್ ಮಾಡಿ ಸ್ಟಡೀಸ್ ನಡೀತಿದೆ, ಬಂಕ್ ಪಾಡಕ್ ಬಂಕ್ ನಡೀತಿದೆ, ಫಿಲ್ಮ್ ಪಾಡಕ್ ಎಲ್ಲ ನಡೀತಿದೆ. ಸ್ವಲ್ಪ ಫ್ರೀಡಮ್ ಜಾಸ್ತಿ ಕೊಟ್ರೆ ಸಾಕು ಅಲ್ವಾ? ಒಬ್ಬರಿಗೆ ಫ್ರೀಡಮ್ ಬೇಕು, ಇನ್ನೊಬ್ಬರಿಗೆ ಫ್ರೀಡಮ್ ಬೇಡ. ಯಾರಿಗ್ ಬೇಕೋ ಅವ್ರು ಇಟ್ಕೊಳ್ಳಿ, ಯಾರಿಗ್ ಬೇಡವೋ ಅವ್ರು ಬಿಟ್ಬಿಡಿ. ನಮ್ಮ ಇಂಡಿಯನ್ ನ್ಯಾಷನಲ್ ಗೇಮ್ ಯಾವ್ದಂತ ಗೊತ್ತಾ? ಎಂತ ಸಿಲ್ಲಿ ಕ್ವೆಶನ್ ಅಂದ್ಕೊಂಡಿರಾ? ಆದ್ರೂ ಕೆಲವ್ರಿಗೆ ಗೊತ್ತಿರಲ್ಲ, ಅವ್ರಿಗೋಸ್ಕರ ಹೇಳ್ತೀನಿ ಕೇಳಿ. ಹಾಕಿ ನಮ್ಮ ಇಂಡಿಯನ್ ನ್ಯಾಷನಲ್ ಗೇಮ್. ನಮ್ಮ ಹಾಕಿ ಪ್ಲೇಯರ್ಸ್ ನಮ್ಮ ಪಕ್ಕದಲ್ಲಿದ್ದಾರೆ, ಅವ್ರು ಮಾತಾಡ್ಸೋಣ ಬನ್ನಿ. ಎಲ್ಲರೂ ಒಂದೇ ಟೈಪ್ ಜರ್ಸಿ ಹಾಕೊಂಡಿದಾರಲ್ಲ, ಇದು ಹಾಕಿಗೋಸ್ಕರನೇ ಇರೋದಾ? ಸರಿ, ಎಷ್ಟು ವರ್ಷದಿಂದ ನೀವು ಹಾಕಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಸಿನ್ಸ್ 10 ಇಯರ್ಸ್. ಇಂಡಿವಿಜುವಲಿ ನೀವು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀರಾ? ನೀವು ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಒಂದೇ ವರ್ಷದಿಂದ ಪ್ರಾಕ್ಟೀಸ್? ನೀವು 3 ಇಯರ್ಸ್. 2 ಇಯರ್ಸ್. 4 ಇಯರ್ಸ್. 4 ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ನೀವು ಆಸ್ ಎ ಟೀಮ್ ಯು ಆರ್ ರೆಪ್ರೆಸೆಂಟೆಡ್ ಸಮ್ವೇರ್? ಯಾ, ಐ ರೆಪ್ರೆಸೆಂಟೆಡ್ ಮೈ ಕಾಲೇಜ್, ಐ ರೆಪ್ರೆಸೆಂಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಓಕೆ, ಎಲ್ಲರೂ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀರಾ? ಯಾ, ಐ ರೆಪ್ರೆಸೆಂಟೆಡ್ ಇನ್ ಸ್ಟೇಟ್ ಟೀಮ್ ಆಲ್ಸೋ. ಓಕೆ. ಫಾರ್ ಅಟ್ ಲೀಸ್ಟ್ ಫಾರ್ 7 ಟೈಮ್ಸ್ ಐ ರೆಪ್ರೆಸೆಂಟೆಡ್ ಅಂಡ್ ಐ ಹ್ಯಾವ್ ಬೀನ್ ದ ಕ್ಯಾಪ್ಟನ್ ಫಾರ್ ಅಟ್ ಲೀಸ್ಟ್ 2 ಟೈಮ್ಸ್. ಓಕೆ, ಕ್ಯಾಪ್ಟನ್ ಎರಡು ಸತಿ ಆಗಿದ್ದೀರಾ ನೀವು? ಫಾರ್ ದ ಸ್ಟೇಟ್ ಟೀಮ್. ಓಕೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವಾಗಲೂ ಆಡಿದ್ದೀರಾ? ಐ ನಾಟ್ ರೆಪ್ರೆಸೆಂಟೆಡ್ ದ ಇಂಟರ್ನ್ಯಾಷನಲ್ ಲೆವೆಲ್, ಬಟ್ ನ್ಯಾಷನಲ್ಸ್ ಆಬ್ವಿಯಸ್ಲಿ ರೆಪ್ರೆಸೆಂಟಿಂಗ್ ದ ಸ್ಟೇಟ್ ಹ್ಯಾವ್ ಪ್ಲೇಡ್. ಇಂಟರ್ನ್ಯಾಷನಲ್ ಅವ್ರಿಗೆ ಹೋಗ್ಬೇಕು ಅಂತ ಕನ್ಸು ಕಾಣ್ತಿದ್ದೀರಾ ಇಲ್ವಾ? ಯಾ, ಶೋರ್. ಓಕೆ, ಅದಕ್ಕೆ ಏನು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಎಲ್ಲ ಸೇರಿಕೊಂಡು? ವಿ ಜಸ್ಟ್ ವಾಂಟ್ ಟು ಬಿ, ಐ ಮೀನ್ ವಿ ಆರ್ ಟ್ರೈಂಗ್ ಟು ಪ್ಲೇ ವೆಲ್, ಸೊ ವಿ ಹ್ಯಾವ್ ಗುಡ್ ಕೋಆರ್ಡಿನೇಷನ್ ವಿತ್ ಅಸ್. ಏನು ಹಾರ್ಡ್ ವರ್ಕು? ಎವ್ರಿ ಡೇ ವಿ ಪ್ರಾಕ್ಟೀಸ್ ಆನ್ ದ ಮಾರ್ನಿಂಗ್. ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ? 3 ಇಯರ್ಸ್. 3 ಇಯರ್ಸ್? ಆ ಸ್ಟಡೀಸ್ಗೆ ಏನು ಎಫೆಕ್ಟ್ ಆಗೋದೇ ಇಲ್ವಾ? ನೋ ನೋ, ವಿ ಆರ್ ಕಾಲೇಜ್ ಸ್ಟಾರ್ಟ್ ಬೈ 9. ಹಾಕಿ ಬಿಟ್ಟು ಬೇರೆ ಹಾಬೀಸ್ ಏನಾದ್ರೂ ಇದೆಯಾ ನಿಮಗೆ? ಡಾನ್ಸಿಂಗ್, ಸಿಂಗಿಂಗ್, ರೀಡಿಂಗ್ ಹಾರರ್ ಬುಕ್ಸ್. ಅದರಲ್ಲೂ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಮಾಡಬೇಕು ಅಂತ ಆಸೆ ಇದೆ. ಹೌದಾ? ಓಕೆ, ನೀವು ಹಾಬೀಸ್? ಸಿಂಗಿಂಗ್. ಸಿಂಗಿಂಗ್, ಒಳ್ಳೆ ಸಿಂಗರ್ ನೀವು? ಹಾಗಾರ ಅಷ್ಟೇನಿಲ್ಲ, ಹಾಕಿ ಬ್ಯಾಟ್ರೂಮ್ ಸಿಂಗರ್. ನಿಮ್ಮ ಹಾಬೀಸ್ ಏನಾದ್ರೂ ಇದೆಯಾ? ವಾಚಿಂಗ್ ಟಿವಿ ಆ್ಯಂಡ್ ಕುಕಿಂಗ್, ಚಾಟಿಂಗ್. ಈಗ ಅದನ್ನೇ ಮಾಡ್ತಿದ್ದೀರಾ? ಓಕೆ, ರೀಡಿಂಗ್ ಬುಕ್ಸ್, ಗುಡ್ ಬುಕ್ಸ್. ಆ್ಯಸ್ ಎ ಟೀಮ್ ನೀವು ಎಲ್ಲರೂ ಏನು ಹೋಗಿ ಕಾಂಪೀಟ್ ಮಾಡಿ ಯಾವ್ದಾದ್ರು ಅವಾರ್ಡ್ ಗೆಲ್ಲಬೇಕು, ಕಪ್ ಗೆಲ್ಲಬೇಕು ಅಂತ ಪ್ಲಾನ್ ಇರುತ್ತಲ್ವಾ? ಎಲ್ಲಿದೆ ಈ ಇಯರ್ ಬಂದ್ಬಿಟ್ಟು ನಮ್ಮದು ಐಸಾಕ್ ಅಬ್ರಹಾಮ್ ಟೂರ್ನಮೆಂಟ್ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಅವ್ರು ನಡೆಸ್ತಾರೆ, ಅದು ವಿನ್ ಮಾಡಬೇಕು ಅಂತಿದ್ದೀವಿ. ಇಂಟರ್ ಕಾಲೇಜ್ ಇಟ್ ಹಾಕಿ? ಹಾಂ, ಇಂಟರ್ ಕಾಲೇಜ್ ಇಟ್. ಮತ್ತು ಇದು ಸ್ಪಿಗ್ಮರ್ಸ್ ಅಂತ ಜ್ಯೋತಿ ನಿವಾಸ್ ಅವ್ರು ನಡೆಸ್ತಾರೆ, ಅದು ನಾವು ವಿನ್ನರ್ಸ್ ಆಗಬೇಕು ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ವಿನ್ನರ್ಸ್, ಈ ವರ್ಷ ಅದನ್ನು ಮೇಂಟೈನ್ ಮಾಡಬೇಕು. ಸೊ ವಿಶ್ ಯು ಆಲ್ ಸಕ್ಸಸ್, ನೈಸ್ ಟಾಕಿಂಗ್ ಟು ಯು ಗೈಸ್, ಆಲ್ ದಿ ಬೆಸ್ಟ್.